ನಾನು ಐ ಹ್ಯಾವ್ ನಾಟ್ ಸೀನ್ ಯು ನವ್ಯ ಅವರೇ, ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಯು, ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್ ಅಬೌಟ್ ಯು ಆ್ಯಕ್ಚುಲಿ. ಸೊ ಬೇರೆ ಬೇರೆಯವ್ರ ಒಪಿನಿಯನ್ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಈ ಮುಂಚೆ ನಾನು ನಿಮ್ಮ ಬಗ್ಗೆ ಏನೋ ಆರೋಪಗಳೋ ಅಥವಾ ಪಾಸಿಟಿವ್ಸೋ ಏನಾದರೂ ಕೇಳಿದ್ದಿದ್ರೆ ನಾನು ಅವತ್ತೇ ಕೇಳಿದ್ದೆ, ಹಾಗಾಗಿ ನನಗೆ ಗೊತ್ತು ಅದ್ರ ಬಗ್ಗೆ ಅಂತ ಹೇಳ್ಬೋದಾಗಿತ್ತು. ನಾ ಕೇಳಿ, ನವ್ಯ ಆಸ್ ಎ ಪರ್ಸನ್ ಇಸ್ ದೇರ್ ಅನ್ನೋದು ಗೊತ್ತಾಗಿದ್ದು ಟುಡೇ. ಓಕೆ, ಅಫ್ಕೋರ್ಸ್ ಕೆಲವು ದಿನಗಳ ಹಿಂದೆ ಚರ್ಚೆಗಳಾಯಿತು, ಬಟ್ ಆವಾಗ ನಿಮ್ಮ ಹೆಸರು ಗೊತ್ತಾಯಿತು. ಬಟ್ ಆ್ಯಸ್ ಎ ಪರ್ಸನ್ ಐ ಆಮ್ ಸೀಯಿಂಗ್ ಯು ಫಾರ್ ದಿ ಫಸ್ಟ್ ಟೈಮ್. ನವ್ಯ, ಕಡೆಯದಾಗಿ ಏನು ಹೇಳಕ್ಕೆ ಬಯಸ್ತೀವಿ? ಸರ್, ಅವನಿಂದ ನನಗೆ ಅನ್ಯಾಯ ಆಗಿದೆ, ಆಮೇಲೆ ನನ್ನ ವೈಯಕ್ತಿಕ ಜೀವನ, ನನ್ನ ಸಾರ್ವಜನಿಕ ಜೀವನದ ಬಗ್ಗೆ ಎಲ್ಲ ನನಗೆ ತುಂಬಾ ಹರ್ಟ್ ಮಾಡಿದ್ದಾನೆ. ಈ ಥರ ಯಾವ ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ಬರೋದು ಬೇಡ ಸರ್. ದೂರ ಆಗಿದ್ರು ಕೂಡ ಈ ಮಟ್ಟಿಗೆ ರಿವೆಂಜ್? ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತೀರಿಸ್ಕೊಂಡು ಒಂದು ಅವನು ನನಗೆ ಲೈಫ್ ಕೊಡ್ಲಿಕ್ಕೂ ಒಪ್ಕೊಂಡಿಲ್ಲ, ಇಲ್ಲ ನನ್ನ ಬದುಕ್ಲಿಕ್ಕೂ ಬಿಡ್ಲಿಲ್ಲ. ನನ್ನ ಪಾಡಿಗೆ ನಾನು ಜೀವನ ನಡೆಸ್ತೀನಿ ಅಂತ ಅವ್ ಬಿಟ್ಟು ಹೋದಾಗ್ಲೂ ನನ್ನನ್ನು ಬಿಡ್ಲಿಲ್ಲ. ಈ ರೀತಿ ಎಲ್ಲ ನನಗೆ ತುಂಬಾ ಹಿಂಸೆ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ನನ್ನ ಖಾಸಗಿತನಕ್ಕೆ ಧಕ್ಕೆಯನ್ನು ತಂದಿದ್ದಾನೆ. ಸಾರ್ವಜನಿಕ ಜೀವನದಲ್ಲಿ ನನ್ನ ನಾಯಕರುಗಳಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ, ಮತ್ತು ಕಿಡ್ನಾಪ್ ಮಾಡಿದ್ದಾನೆ. ತುಂಬಾ ಅವನು ಏನೇನೋ, ಯಾವ ಒಂದು ಹೆಣ್ಣಿಗೆ ಎಷ್ಟು ಕಷ್ಟ ಕೊಡ್ಬೋದು ಎಲ್ಲವನ್ನು ನನಗೆ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ದ ಟೈಮ್. ನನಗೆ ಹೊಡೆದು ಬಡ್ದಾಗಲೂ ನನಗೆ ಇಷ್ಟು ನೋವಾಗಿಲ್ಲ ಸರ್, ಹೊಡೆದು ಬಡ್ದಾಗಲೂ ನಂಗೆ ನೋವಾಗಿಲ್ಲ. ಎಮ್ ಎಲ್ ಸಿ ಮಾಡಿಸ್ತೆ ಆದರೆ ನಾನು ಕಂಪ್ಲೇಂಟ್ ಕೊಡಲಿಲ್ಲ, ಎಮ್ ಎಲ್ ಸಿ ಮಾಡಿಸ್ತೆ ನಾನು ಕಂಪ್ಲೇಂಟ್ ಕೊಡಲಿಲ್ಲ. ಯಾಕೆ ಗೊತ್ತಾ, ನಾನೊಂದು ಸಾರ್ವಜನಿಕ ಜೀವನದಲ್ಲಿದ್ದೀನಿ, ನನ್ನ ಗಂಡ ಹಿಂಗೆ ಹೊಡೆದು ಬಡ್ದು ಮಾಡ್ತಾನೆ, ಇದೆಲ್ಲ ತೆಗೆದು ನನಗೆ ಇಷ್ಟ ಇರಲಿಲ್ಲ. ನನ್ನ ಚಾರಿತ್ರ್ಯ ಕ್ಲೀನಾಗಿರಬೇಕು ಅಂತ 8 ವರ್ಷ ಕಷ್ಟಪಟ್ಟಿದ್ದೀನಿ ಸರ್. ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ. ಸೊ ನಾನಾಗೇ ಒಂದೊಂದು ಕೆಲಸ ಮಾಡಿಕೊಂಡು ಬೇರೆ ಯಾವ್ಯಾವ ದೂರಲ್ಲೋ 15 ದಿವಸ 20 ದಿವಸ ಮನೆ ಮಟ್ಟ ಬಿಟ್ಟು 15 ದಿವಸ 20 ದಿವಸ ಚುನಾವಣೆಗಳಲ್ಲಿ ಕೆಲಸ ಮಾಡಿಕೊಂಡು ಪ್ರತಿಯೊಂದರೂ ತುಂಬ ಕಷ್ಟಪಟ್ಟು ನಾನು ಮೇಲೆ ಬಂದಿದ್ದೆ. ಇದನ್ನು ಒಂಥರ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡಿದ್ದಾನೆ. ಬಟ್ ಆದರೆ ನನಗೆ ನಂಬಿಕೆ ಇದೆ ಸರ್, ನನಗೆ ತುಂಬ ಜನ ಕೂಡ ಧೈರ್ಯ ಹೇಳಿದ್ದಾರೆ, ನನ್ನ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲೀಸ್ ಆಗ್ಬೋದು. ಸೊ ತುಂಬ ಜನ ನನಗೆ ಅದೇ ಧೈರ್ಯ ಹೇಳ್ತಾರೆ, ನೀನು ಏನೊಂದು ನಮ್ಗೆ ಗೊತ್ತು ಕಣೆ, ನೀನು ತಲೆ ಕೆಡಿಸ್ಕೊಬೇಡ. ಸೊ ಯು ಆರ್ ವಿತ್ ಟ್ರೂತ್, ವೈ ಯು ಆರ್ ಸ್ಕ್ಯಾರಿಂಗ್, ಯು ಆರ್ ವಿತ್ ಟ್ರೂತ್, ಗೋ ಆ್ಯಂಡ್ ಫೈಟ್. ಸೊ ನಾನು ಇವಾಗ ಏನು ಬಂದ್ರೂ ಈಗ ಎಲ್ಲ ಆಗಿದ್ದೆಲ್ಲ ಆಗೋಗಿದೆ. ನನ್ನ ಬಗ್ಗೆ ತುಂಬ ಜನ ಕೆಟ್ಟದಾಗಿ ಮಾಡ್ತಾರೆ, ನನ್ನ ಫ್ರೆಂಡ್ಗೂ ಕೂಡ ಕೆಟ್ಟದಾಗಿ ನೋಡಿದ್ದಾರೆ ಸರ್, ಏನೋ ಇವಳು ಹಿಂಗೆ ಮಾಡಿ ದುಡ್ಡು ಮಾಡಿದ್ದಾಳೆ. ಯಾವ ದುಡ್ಡು ಮಾಡಿದ್ದೀನಿ ನಾನು? ಒಂದು ಮನೆಯೇ ಇಲ್ಲ ಸರ್ ನನಗೆ, ನನಗೆ ಮನೆಯೇ ಇಲ್ಲ. ಯಾವುದೋ ಒಂದು ಸಣ್ಣ ಪಿ ಜಿಲಿ ಇರ್ತೀನಿ, ಒಂದು ರೂಮಲ್ಲಿ ಇರ್ತೀನಿ. ತುಂಬ ದುಡ್ಡು ಮಾಡಿಬಿಟ್ಟಿದ್ದಾಳೆ, ಇದೇ ಇವಳು ದಂಧೆ ಮಾಡ್ತಾ ಇದ್ದಾಳೆ, ಈ ಥರ ಎಲ್ಲ ಮಾತ್ಕೊಳ್ ಬಂದಿದೆ. ಸೊ ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ, ಯಾಕೆಂದರೆ ನಾನು ಮಾಡಿರೋದೇ ತಪ್ಪು ಜೀವನದಲ್ಲಿ ಇವನ ಜೊತೆ, ಒಬ್ಬನ ಜೊತೆನೇ. ಸೊ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ಇದನ್ನು ಬೇರೆಯವ್ರಿಗೆ ಕಟ್ಟೋಂಥ ಪ್ರಯತ್ನ ಮಾಡಿದ್ದಾನೆ. ಎಲ್ಲೂ ಸತ್ಯ ಯಾವತ್ತೂ ಸುಳ್ಳಾಗಲ್ಲ. ಇವತ್ತು ಅವನು ಹೇಳ್ತಾ ಇದ್ದಾನೆ, ಅವನ ಮಾತಲ್ಲೇ ಗೊಂದಲಗಳಿದೆ. ನನ್ನ ದೈಹಿಕ ಸಂಬಂಧ ಇಲ್ಲ ಅಂದಾಗ ಅವ್ನು ಮತ್ತೆ ಹನಿ ಟ್ರ್ಯಾಪ್ ಹೇಗಾಗುತ್ತೆ? ಮತ್ತು ಹನಿ ಟ್ರ್ಯಾಪ್ ಆಗಿದರೆ ಅವ್ನ ವೀಡಿಯೋ ಬಿಡಬೇಕಾಯ್ತು, ಅದು ನನ್ನ ವೀಡಿಯೋ ಇದೆ. ಸೊ ಚಿತ್ರೀಕರಣ ಮಾಡಿದ ಅವನು ಅಂತ ನಾನು ಸ್ಪಷ್ಟವಾಗಿದ್ದೀನಿ. ಜಾಗ ಸಮಯ ಇದು ಎಲ್ಲ ನಾನು ಸ್ಪಷ್ಟೀಕರಣ ನಾನು ಸ್ಪಷ್ಟವಾಗಿದ್ದೀನಿ. ಸೊ ಅವ್ನ ಮೇಲೆ ಲೀಗಲಿ ಆ್ಯಕ್ಷನ್ ಮಾಡ್ತೀನಿ ಸರ್. ಲೀಗಲಿ ಆ್ಯಕ್ಷನ್ ಮಾಡಿ ನಾನು ಮುಂದೆ ಕಾನೂನು ಹೋರಾಟ ಮಾಡ್ತೀನಿ. ನವ್ಯ ಅವರೇ, ನಾನು ಯಾಕೆ ನಿಮ್ಮನ್ನು ಆ ಪ್ರಶ್ನೆಗಳನ್ನು ಕೇಳಿದೆ ಅಂತಂದರೆ, ವಿಷಯಗಳು ನಿಮ್ಮಿಂದ ಹೊರಗೆ ಬರಲಿ ಅನ್ನುವ ಕಾರಣಕ್ಕಾಗಿ, ಬಿಕಾಸ್ ನೀವೀಗ ಈಗ ಹೇಳ್ತಾ ಇದ್ದೀರಲ್ಲ ಅದು ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ ವಿಷಯ ಎಲ್ರಿಗೂ. ನಾನು ಬಿಡಲ್ಲ ಸರ್, ನಾನು ಇನ್ನ ಬಿಡಲ್ಲ, ಬಿಡೋ ಪ್ರಶ್ನೆನೆ ಇಲ್ಲ ಇದು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.